ಒಂದ್ ಕಡೆ ಕೈ ಅಧ್ಯಕ್ಷ ಬದಲಾವಣೆಯ ಚರ್ಚೆ, ಮತ್ತೊಂದು ಕಡೆ ಅಧ್ಯಕ್ಷರ ಸಂಘಟನಾ ಸಭೆ. ಕೇಸರಿ ಸಾರಥ್ಯ ಬದಲಾವಣೆಯ ಕೂಗು, ಜೋಡೆತ್ತುಗಳಿಗೆ ಸ್ವಪಕ್ಷೀಯರ ಗುದ್ದು. ಲೋಕಲ್ ಕದನಕ್ಕೆ ಅಖಾಡ ಸಜ್ಜಾಗಿದೆ. ತ್ರಿಮೂರ್ತಿಗಳ ಪಟ್ಟಕ್ಕೂ ಕೂಡ ಇಲ್ಲಿ ಕುತ್ತಾಗುವಂತಹ ಸಾಧ್ಯತೆ ಇದೆ. ಯಾವ ಸ್ವರೂಪದಲ್ಲಿ ಸಾರಥಿಗಳಿಗೆ ಸಂಕಷ್ಟ ಇದೆ ಅನ್ನುವಂಥದ್ದೇ ಇವತ್ತಿನ ಚದುರಂಗ. ಈಗಾಗಲೇ ಸುಭದ್ರ ಸರ್ಕಾರವನ್ನು ಕೂಡ ಅಭದ್ರತೆಯ ಭಯ ಕಾಡ್ತಾ ಇದೆ. ರಾಜ್ಯದಲ್ಲಿ 135 ಸೀಟುಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಅಭದ್ರತೆ ಮುಂದುವರೆದಿದೆ. ಸಿಎಂ, ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ, ಹೀಗೆ ದಿನಕ್ಕೊಂದು ಸ್ವರೂಪದಲ್ಲಿ ಒಂದೊಂದು ಅಂಶಗಳ ಸುತ್ತಲೂ ಕೂಡ ಇಲ್ಲಿ ಚರ್ಚೆಗಳು ನಡೀತಾ ಇದೆ. ಹಾಗಾದರೆ ಬದಲಾಗೋದು ಯಾರು? ಬಹುಶಃ ಜನ ಎಲ್ಲ ಕಡೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಆದರೆ ಈ ಬದಲಾವಣೆಯ ಚರ್ಚೆಯ ಬೆನ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಇದ್ದಕ್ಕಿದ್ದಂತೆಯೇ ಆಕ್ಟಿವ್ ಆಗೋದಕ್ಕೆ ಶುರುವಾಗಿದ್ದಾರೆ. ಹಾಗಾದರೆ ಇಲ್ಲಿ ಅಧ್ಯಕ್ಷರು ಇಷ್ಟು ಆಕ್ಟಿವ್ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ನೋಡಲೇಬೇಕಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತೊಂದು ಸಭೆಯನ್ನು ಕೂಡ ನಡೆಸಿದರು. ಅದನ್ನು ತುರ್ತು ಸಭೆ ಅಂತ ಕರೆಯಲಾಗಿದೆ. ಯಾಕೆಂದರೆ ಇದಕ್ಕೂ ಮುಂಚಿತವಾಗಿ ಅವರು ಕೇವಲ ಚನ್ನಪಟ್ಟಣಕ್ಕೆ ಮಾತ್ರ ಹೋಗುವಂತಹ 3 ದಿವಸಗಳ ಚನ್ನಪಟ್ಟಣ ಕಾರ್ಯಕ್ರಮ ಮಾತ್ರ ಇತ್ತು. ಆದರೆ ಅದ್ಯಾಕೋ ಏನೋ ದೆಹಲಿಗೆ ಹೋಗಿ ಬಂದ ನಂತರ ಉಪಮುಖ್ಯಮಂತ್ರಿಯವರು ಮುಖ್ಯಮಂತ್ರಿಯಾಗಿ ಬರ್ತಾರೇನೋ ಅನ್ನುವಂತಹ ಸ್ವರೂಪದಲ್ಲಿ ಉಪಮುಖ್ಯಮಂತ್ರಿಯವರ ಕಡೆಯವರು ಹೇಳ್ತಾ ಇದ್ರು. ಚಂದ್ರಶೇಖರನಾಥ್ ಸ್ವಾಮೀಜಿಯವರು ಹೇಳಿದಂತಹ ಮಾತಿನ ನಂತರ ಬಹಳಷ್ಟು ಡೆವಲಪ್ಮೆಂಟ್ ನಡೆದಿತ್ತು. ಆದರೆ ಇದರ ನಡುವೆಯೇ ಪದಾಧಿಕಾರಿಗಳು, ಜಿಲ್ಲಾ ಮತ್ತು ಕ್ಷೇತ್ರದ ಉಸ್ತುವಾರಿಗಳು ಇವರೆಲ್ಲರ ಸಭೆಯನ್ನು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದರು. ಉಸ್ತುವಾರಿಗಳು ಮತ್ತು ಉಸ್ತುವಾರಿಗೆ ನೀಡುವಂತಹ ಜವಾಬ್ದಾರಿ ಹೇಗೆ, ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು, ನಿಮ್ಮ ಸಾಧನೆಗಳ ಬಗ್ಗೆ ಮಾಸಿಕ ವರದಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಬಹಳ ಮುಖ್ಯವಾಗಿ ಅವರು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಕ್ರಿಯರಾಗಿರಬೇಕು, ಪಕ್ಷ ಸಂಘಟನೆ ಚಟುವಟಿಕೆಗಳ ಮಾಹಿತಿ ನೀಡಬೇಕು, ಪ್ರತಿಪಕ್ಷಗಳ ಪ್ರತಿರೋಧದ ಮಾಹಿತಿಯನ್ನು ಕೊಡಬೇಕು, ತಳಮಟ್ಟದಲ್ಲಿ ಸಮನ್ವಯತೆಯನ್ನು ಸಾಧಿಸಬೇಕು, ಸೋಲಿನ ಕಾರಣಗಳ ಪತ್ತೆಗೆ ಸತ್ಯಶೋಧನಾ ಸಮಿತಿ ಕೆಲಸ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗಳು ಏನು ಎದುರಾಗ್ತವಲ್ಲ, ಅದು ಬೈ ಎಲೆಕ್ಷನ್ಸ್ ಇರಬಹುದು ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರಬಹುದು, ಆ ಚುನಾವಣೆಗಳಲ್ಲಿ ಸಕಾರಾತ್ಮಕ ಫಲಿತಾಂಶ ಅಂದರೆ ಸರ್ಕಾರದ ಪರವಾಗಿರುವಂತಹ, ಕಾಂಗ್ರೆಸ್ ಪರವಾಗಿರುವಂತಹ ಫಲಿತಾಂಶ ಬರಬೇಕು. ಇದಕ್ಕಾಗಿ ಜನಸಂಪರ್ಕ ಕಾರ್ಯಕ್ರಮಗಳನ್ನು ನಡೆಸಬೇಕು, ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಬೇಕು. ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಬಂದಾಗ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು. ಉಪಚುನಾವಣೆ ಸ್ಥಳೀಯ ಎಲೆಕ್ಷನ್ಗೂ ಕೂಡ ನೀವು ರೆಡಿ ಆಗಬೇಕು ಅನ್ನುವಂತಹ ನಿರ್ದೇಶನವನ್ನು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ನೀಡಿದ್ದಾರೆ. ಜೊತೆಗೆ ತಪ್ಪುಗಳು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಬೇಕು ಅನ್ನುವಂಥ ಒಂದು ಬಹಳ ಮುಖ್ಯವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ತಪ್ಪುಗಳು ಮಾಡ್ತಾ ಇರುವಂಥದ್ದು ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುತ್ತೆ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಹೋದಾಗ ತಪ್ಪು ಕೇವಲ ಕೆಳಗಿನ ಹಂತದಲ್ಲಿ ಮಾತ್ರ ನಡೀತಾ ಇದೆಯಾ ಅಥವಾ ಮೇಲಿನ ಹಂತದವರಿಂದ ನಡೀತಾ ಇದೆಯಾ ಅಂಥೇಳಿ ಓಪನ್ ಆಗಿನೇ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಮಂತ್ರಿಗಳು, ಶಾಸಕರು ಇವರುಗಳೇ ಮಾಡ್ತಾ ಇದ್ದಾರೆ. ಶಾಸಕರು ಮಂತ್ರಿಗಳು ಅಂತಂದರೆ ಅವರು ಮೇಲ್ಸ್ತರದಲ್ಲಿರುವಂಥವ್ರು, ಪಕ್ಷದ ಸಂಘಟನೆ ದೃಷ್ಟಿಯಿಂದ ಇರಬಹುದು, ಸರ್ಕಾರದ ದೃಷ್ಟಿಯಿಂದ ಇರಬಹುದು, ಇಬ್ಬರು ಕೂಡ ಮೇಲ್ಸ್ತರದಲ್ಲಿರುವಂಥವ್ರು. ಆದರೆ ಅವರ ಬದಲಿಗೆ ತಪ್ಪುಗಳನ್ನು ಕಿರಿಯರು ಅಂದರೆ ಕೆಳ ಹಂತದಲ್ಲಿರುವಂಥದ್ದು, ಜಿಲ್ಲಾ ಮಟ್ಟದಲ್ಲಿರುವಂಥವ್ರು ಅಥವಾ ಸಂಘಟನೆಗೆ ಮಾತ್ರನೇ ಸೀಮಿತ ಆಗಿರುವಂಥವರ ತಪ್ಪುಗಳ ಮಾತ್ರ ಹುಡುಕಾಟ ಮಾಡ್ತಾ ಹೋದರೆ ಅದ್ಯಾವ ಸ್ವರೂಪದಲ್ಲಿ ಸತ್ಯಶೋಧನೆಯನ್ನು ಕಾಂಗ್ರೆಸ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ AICC ಕೂಡ ಒಂದು ಸತ್ಯಶೋಧನಾ ಸಮಿತಿಯನ್ನು ಕಳಿಸ್ಕೊಡ್ತಾ ಇದೆ. ಆ ಸತ್ಯಶೋಧನಾ ಸಮಿತಿ ಅದೇನು ಸತ್ಯವನ್ನು ಶೋಧನೆ ಮಾಡುತ್ತೆ? ಕರ್ನಾಟಕದಲ್ಲಿ 1 ರಿಂದ 9 ಸ್ಥಾನ ಗೆದ್ದಿದ್ದೇ ದೊಡ್ಡ ಸಾಧನೆ ಅನ್ನುವಂತಹ ಸತ್ಯಶೋಧನವನ್ನು ಮಾಡುತ್ತಾ, ಅಥವಾ ಕೋಲಾರ, ಚಿತ್ರದುರ್ಗ, ಹಾವೇರಿ ಇಂತಹ ಗೆಲ್ಲಬಹುದಾಗಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ಸೋತಿರೋದಕ್ಕೆ ಕಾರಣಗಳನ್ನು ಹುಡುಕುವಂತಹ ಕೆಲಸವನ್ನು ಮಾಡುತ್ತಾ, ಮೈಸೂರು ಹಾಗೆಯೇ ಬೆಂಗಳೂರು ಗ್ರಾಮಾಂತರ, ಮಂಡ್ಯದಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಓವರ್ ಕಾನ್ಫಿಡೆನ್ಸ್ ಬಗ್ಗೆ ಸತ್ಯಶೋಧನೆಯನ್ನು ಮಾಡುತ್ತಾ, ಈ ರೀತಿಯಂತ ಅನೇಕ ಪ್ರಶ್ನೆಗಳು ಇಲ್ಲಿ ಇದ್ದಾವೆ. ಯಾಕಂದರೆ ಇವು ಕಾಂಗ್ರೆಸ್ 2013 ನಡೆದಂತಹ ಬೈ ಎಲೆಕ್ಷನಿಂದ ಕೂಡ ನಿರಂತರವಾಗಿ ಗೆದ್ದು ಬಂದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಕಳ್ಕೊಂಡಿದೆ. ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿವರೆಗಿತ್ತು? ನಾವು ಕಳೆದ ಬಾರಿಗಿಂತ ಹೆಚ್ಚು ಲೀಡ್ನಲ್ಲಿ ಗೆಲ್ತೀವಿ ಅನ್ನೋದ್ರವರೆಗೂ ಕೂಡ ಕಾಂಗ್ರೆಸ್ನ ಕಾನ್ಫಿಡೆನ್ಸ್ ಲೆವೆಲ್ ಇತ್ತು. ಆದರೆ ಅದೇನಾಯಿತು? ಈ ಎಲ್ಲ ಪ್ರಶ್ನೆಗಳು ಕೂಡ ಬರ್ತವೆ. ಇನ್ನು ಇವತ್ತು ಸಭೆಯನ್ನು, ತುರ್ತು ಸಭೆಯನ್ನು ನಡೆಸಿದ ಬಳಿಕ ಪದಾಧಿಕಾರಿಗಳ ಸಭೆಯ ಎಲ್ಲ ಮಾಹಿತಿಯನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ಆಗಿನ ಕೆಲ ಪ್ರಶ್ನೆಗಳಿಗೂ ಕೂಡ ಅವರದು ಒಂದೇ ಉತ್ತರ ಇತ್ತು, ಟೈಮ್ ವಿಲ್ ಆನ್ಸರ್ ಫಾರ್
ಎವ್ರಿಥಿಂಗ್, ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಅನ್ನುವಂತಹ ಮಾತನ್ನು ಉಪಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತು. ಯಾವ ಸ್ವರೂಪದಲ್ಲಿ ಟೈಮ್ ವಿಲ್ ಆನ್ಸರ್ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂತಹ ವಿಚಾರಗಳಿರ್ಬಹುದು, ಸ್ವಾಮೀಜಿ ಹೇಳೋದನ್ನ ಹೇಳಿ ಅನ್ನುವಂಥದ್ದು, ಈ ರೀತಿಯಾದಂತಹ ಅನೇಕ ವಿಚಾರಗಳೇನಿದ್ದಾವಲ್ಲ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಕಾಲವೇ ಉತ್ತರವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಇದ್ದಾವೆ, ಉಪಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕೆಂದರೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ಬೆಂಬಲಿಗರು ಪ್ರತಿದಿನವೂ ಕೂಡ ಕನಸು ಕಾಣ್ತಾ ಇರುವಂಥದ್ದು ಅಂತ ಹೇಳಿದರೆ ಯಾವಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಯನ್ನು. ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಬಣದವರು ಪ್ರತಿನಿತ್ಯವೂ ಕಾಣ್ತಾ ಇರುವಂಥ ಕನಸು ಏನಂತ ಹೇಳಿದರೆ ಸಿದ್ದರಾಮಯ್ಯನವರು ಹೀಗೆ 5 ವರ್ಷಗಳ ಕಾಲ ಕಂಪ್ಲೀಟ್ ಮಾಡ್ತಾರೆ ಅಂತೇಳಿ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕನಸು ಇರುತ್ತೆ. ರಾಜಕೀಯದಲ್ಲಿ ಕನಸುಗಳಿಲ್ಲದೆ ಅಥವಾ ಗುರಿಗಳಿಲ್ಲದೆ ಯಾರೂ ಕೂಡ ರಾಜಕಾರಣವನ್ನು ಮಾಡೋದಕ್ಕಾಗೋದಿಲ್ಲ. ಮತ್ತು ಅವರು ವಾಸ್ತವದಲ್ಲಿನೇ ಇವತ್ತು ಏನು ನಡೀತಾ ಇದೆಯಲ್ಲ ಅದನ್ನು ಇಟ್ಟುಕೊಂಡೇ ತನ್ನ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋಂಥ ಕಡೆಗೇ ಪ್ರತಿನಿತ್ಯವೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣೆಗಳು ಬಂದಾಗ ಒಗ್ಗಟ್ಟು, ಒಬ್ಬರ ಜೊತೆಗೆ ಇನ್ನೊಬ್ಬರು ಜೊತೆಗೆ ಸೆಲ್ಫಿ ತೆಗೆದುಕೊಳ್ಬೋದು, ಜೊತೆಗೆ ಒಬ್ಬರು ಇನ್ನೊಬ್ಬರನ್ನ ಇಂಟರ್ವ್ಯೂ ಮಾಡ್ಬೋದು, ಸಿದ್ದರಾಮಯ್ಯನವರು ಹೇಗಿದ್ದಾರೆ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಕೇಳಿಕೊಂಡು ಮಾತಾಡ್ಬೋದು, ಡಿ ಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಸಿದ್ದರಾಮಯ್ಯನವರು ಮಾತಾಡ್ಕೊಳ್ಬೋದು, ಇವೆಲ್ಲವೂ ಕೂಡ ಮಾಡ್ಬೋದು. ಚುನಾವಣೆ ಕಾಲದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನು ಪ್ರದರ್ಶಿಸುವಂಥದ್ದು ಅಥವಾ ತಮ್ಮ ಬೆಂಬಲಿಗರು ಕೂಡ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳುವಂತಹ ಕೆಲಸವನ್ನು ಮಾಡ್ಬೋದು. ಆದರೆ ಚುನಾವಣೆಗಳು ಮುಗಿದ 6ನೇ ದಿವಸದಿಂದ ಮತ್ತೆ ಒನ್ಸ್ ಅಗೇನ್ ಆಡಳಿತದ ವಿಚಾರಕ್ಕೆ ಬಂದಾಗ ಆ ಹಂತಗಳಲ್ಲಿ ಮತ್ತೆ ಪವರ್ ಪಾಲಿಟಿಕ್ಸ್ ಅನ್ನುವಂಥದ್ದು ಶುರುವಾಗುತ್ತೆ. ಅದೇ ಈಗ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ನಾಯಕರುಗಳು, ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ. ಅದರ ಬಗ್ಗೆನ ಬೈಟ್ಸ್ ಅನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಟ್ ಇಸ್ ನಾಟ್ ಎ ಮ್ಯಾಟರ್ ಟು ಬಿ ಡಿಸ್ಕಸ್ ಇನ್ ಪಬ್ಲಿಕ್. ವಾಟ್ ಎವರ್ ಡಿಸಿಷನ್ ಹೈಕಮಾಂಡ್ ಇಸ್ ಟೇಕ್ಸ್ ವಿಲ್ ಗೋ ಬೈ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಅವರ್ ಇಸ್ ಎ ನ್ಯಾಷನಲ್ ಪಾರ್ಟಿ, ದೇರ್ ಇಸ್ ಎನ್ ಹೈಕಮಾಂಡ್. ವಾಟ್ ಎವರ್ ಹೈಕಮಾಂಡ್ ಟೇಕ್ಸ್ ಡಿಸಿಷನ್ ವಿಲ್ ಗೋ ಬೈ. ಸ್ವಾಮೀಜಿ ಅವರುಗಳಿಗೆ ಅಭಿಪ್ರಾಯ ವ್ಯಕ್ತಪಡಿಸಕ್ ಅವಕಾಶ ಇರ್ತದೆ. ರಾಜಕಾರಣಿಗಳು ಮಾತಾಡಕ್ ಹೋಗ್ಬಾರ್ದು. ಎಲ್ಲ ಸ್ವಾಮೀಜಿ, ಎಲ್ಲ ಜನಾಂಗ ಸ್ವಾಮೀಜಿ ಅವರು ಅವರವ್ರ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಹಜ. ಅವ್ರು ಹೇಳ್ಕೊಂತಾರಂಗಂತ ನಾವು ರಾಜಕಾರಣಿಗಳು ನಮ್ಮ ಇತಿಮಿತಿನಲ್ಲಿ ನಾವು ವರ್ತಿಸ್ಬೇಕು. ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು, ಅಧ್ಯಕ್ಷನ ಬದಲಾವಣೆ ಮಾಡ್ತಕ್ಕಂಥದ್ದು, ಹೊಸ ಅಧ್ಯಕ್ಷರು ಮಾಡ್ತಕ್ಕಂಥದ್ದು ಹೈಕಮಾಂಡ್ ಶಕ್ತಿಯುತವಾಗೈತೆ ನಮ್ಮ ಹೈಕಮಾಂಡ್. ಅದ್ರ ಬಗ್ಗೆ ಅಲ್ಲಿ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಈಗಿದ್ದಾರೆ, ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ. ಒಂದೇ ವರ್ಷ ಅವ್ರಿಗೆ 3 DCM 2 DCM ಒಂದು ಡಜನ್ DCM ಕೊಡಿ, ಅವರಿಗೆ ಮುಂದಿನ ಅಭ್ಯರ್ಥ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮಾಡಿ ಡಜನ್ DCM ಮಾಡ್ತಾರೆ ಅನ್ನೋದು ನನ್ನ. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತಹ ಮಾತನ್ನು ನೋಡಿದಾಗ ಹೈಕಮಾಂಡ್ ವಿಲ್ ಡಿಸೈಡ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮುಖ್ಯಮಂತ್ರಿಯವ್ರಿಗೂ ಕೂಡ ಖಚಿತವಾಗಿ ತಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಹೇಳುವಂತಹ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಯವರು ಇಲ್ಲ. 5 ವರ್ಷಗಳ ಕಾಲ ಕಂಪ್ಲೀಟ್ ನಾನೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡ್ತೀನಿ ಅನ್ನೋದನ್ನು 2013-18 ನಡುವೆಯಲ್ಲಿ ಏನು ಹೇಳ್ತಿದ್ರಲ್ಲ ಸಿದ್ದರಾಮಯ್ಯನವರು, ನಾನೇ ಮುಖ್ಯಮಂತ್ರಿ, ಮುಂದೆಯೂ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರಲ್ಲ, ಆ ಸ್ವರೂಪದಲ್ಲಿ ಸಿದ್ದರಾಮಯ್ಯನವರು ಹೇಳುವಂತಹ ಸ್ಥಿತಿಯಲ್ಲಿ ಈಗ ಇಲ್ಲ. ಅದು ಸ್ಪಷ್ಟವಾಗಿ ಅವರ ಮಾತುಗಳಲ್ಲಿ ಗೋಚರ ಆಗ್ತಾ ಇದೆ. ಅಂದರೆ ಕಾಂಗ್ರೆಸ್ನ ಒಳಗಡೆ ಏನೋ ಒಂದು ನಡೆದಿದೆ, ಏನೋ ಒಂದು ಒಪ್ಪಂದ ಇದೆ. ಯಾವುದೋ ಒಂದು ಸ್ವರೂಪದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದು ಕಾಮನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದು ಸಾಮಾನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ. ಅದು ಸ್ಪಷ್ಟವಾಗಿ ಗೋಚರಿಸ್ತಿದೆ ಸಿದ್ದರಾಮಯ್ಯನವರ ಮಾತಿನಲ್ಲೂ ಕೂಡ. ಅದಕ್ಕಾಗಿನೇ ಅವರು ಪ್ರತಿ ಬಾರಿಯೂ ಕೂಡ ಹೇಳ್ತಾರೆ ಹೈಕಮಾಂಡ್ ವಿಲ್ ಡಿಸೈಡ್, ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ, ನಾನು ಇದ್ರ ಬಗ್ಗೆ ಏನೂ ಹೇಳುವುದಿಲ್ಲ ಅಂತೇಳಿ ಹೇಳ್ಕೊಳ್ತಾರೆ. ಅದು ಯಾಕೆ ಈ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಅಂತೇಳಿದರೆ ಹೈಕಮಾಂಡ್ ಮುಂದೆ ಗೊತ್ತಿದೆ ಸಿದ್ದರಾಮಯ್ಯನವರು ಎಷ್ಟು ಟೈಮ್ವರೆಗೆ ಮುಖ್ಯಮಂತ್ರಿ ಆಗಿರಬೇಕು, ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿ ಆಗಬೇಕಾ ಅನ್ನೋಂಥ ವಿಚಾರ ಹೈಕಮಾಂಡ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಈ ಕಾರಣಕ್ಕಾಗಿಯೇ ಅವರು ಪದೇ ಪದೇ ಹೇಳ್ತಾ ಇದ್ದರೆ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತೇಳಿ. ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದ ಮಾತುಗಳನ್ನು ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಇರುವಂತಹ ಅದು ಬಾಲಕೃಷ್ಣ ಅವರಿರ್ಬೋದು, ಮಾಗಡಿ ಶಾಸಕರಾಗಿರುವಂತಹ ಎಸ್ ಸಿ ಬಾಲಕೃಷ್ಣ ಇರ್ಬೋದು, ಅಥವಾ ಚನ್ನಗಿರಿ ಶಾಸಕರಾಗಿರುವ ಬಸವರಾಜ್ ಶಿವಗಂಗಾ ಇರ್ಬೋದು, ಈ ಶಿವಗಂಗಾ
ಮೊದಲು ಎಲ್ರಿಗಿಂತ ಮುಂಚಿತವಾಗಿ ಹೇಳಿರುವಂಥದ್ದು, ಎಷ್ಟನಾದರೂ ನೀವು ಡಿ ಸಿ ಎಂಗಳನ್ನು ಮಾಡ್ಕೊಳ್ಳಿ, 4-5 ಎಷ್ಟು ಬೇಕಿದ್ರೂ ಡಿ ಸಿ ಎಂಗಳನ್ನು ಮಾಡ್ಕೊಳ್ಳಿ. ಏನು ಡಿ ಸಿ ಎಂನ ಡಿಮ್ಯಾಂಡನ್ನು ಮಿನಿಸ್ಟ್ರುಗಳು ಇಡ್ತಾ ಇದ್ದಾರಲ್ಲ, ನೀವು ಎಷ್ಟು ಬೇಕಿದ್ರೂ ಡಿ ಸಿ ಎಂಗಳನ್ನು ಮಾಡ್ಕೊಳ್ಳಿ. ಆದರೆ ಡಿ ಸಿ ಎಂಗಳನ್ನು ಮಾಡಬೇಕು ಅಂತೇಳಿ ಆದರೆ ಮೊದಲು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಬೇಕು ಅಂತ. ಇದು ಬಸವರಾಜ್ ಶಿವಗಂಗಾ ಅವರು ಮುಂದಿಟ್ಟಿದ್ದಂಥ ಒಂದು ದಾಳ, ಇದು ಡಿ ಕೆ ಶಿವಕುಮಾರ್ ಬಣದಿಂದ ಉರುಳಿಸಿರುವಂಥ ಒಂದು ಪ್ರಮುಖ ದಾಳ. ಮತ್ತೊಂದು ಕಡೆ ಬಾಲಕೃಷ್ಣ ಅವರು ಭಾಳ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿಜ, ಸ್ವಾಮೀಜಿಯವರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಆದರೆ ತೀರ್ಮಾನ ಕೈಗೊಳ್ಳುವಂಥದ್ದು ಹೈಕಮಾಂಡ್, ಹೈಕಮಾಂಡ್ನ ತೀರ್ಮಾನ ಅಂತಿಮ ಅನ್ನುವಂತಹ ಮಾತನ್ನು ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಆದರೆ ಸ್ವಾಮೀಜಿಯವರು ಈ ಮಾತನ್ನು ಹೇಳಿರುವಂಥ ಹಿಂದೆಯೂ ಕೂಡ ಯಾರಾದರೂ ಇದಾರಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳನ್ನು ಸ್ವತಃ ಕಾಂಗ್ರೆಸ್ನ ನಾಯಕರೇ ವ್ಯಕ್ತಪಡಿಸಿದ್ದಾರೆ, ಮಂತ್ರಿ ಚಲುವರಾಯಸ್ವಾಮಿಯವರೇ ವ್ಯಕ್ತಪಡಿಸಿದ್ದಾರೆ. ಇದರ ಹಿಂದೇನಾದರೂ ಬಿ ಜೆ ಪಿಯವರು ಇದಾರಾ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅವರು. ಯಾವಾಗ ವೀರಶಿವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಮಾತನಾಡೋದಕ್ಕೆ ಶುರು ಮಾಡಿದರು, ಆವಾಗ ಚಲುವರಾಯಸ್ವಾಮಿ ಅಂತವರು ಹೇಳೋಕ್ಕೆ ಶುರು ಮಾಡಿದರು. ಇದರ ಹಿಂದೆ ಬಿ ಜೆ ಪಿಯವರ ಕೈವಾಡ ಏನಾದರೂ ಇದೆಯಾ ಅಂತೇಳಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿರುವಂಥ ಒಂದು ಅಂಶ ಏನಂದರೆ, ಸ್ವಾಮೀಜಿಯವರು ಹೇಳುವಂತಹ ಮಾತಿರ್ಬೋದು ಅಥವಾ ಶಾಸಕರು ಹೇಳ್ತಾ ಇರುವಂತಹ ಮಾತಿರ್ಬೋದು, ಬದಲಾವಣೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಂಗೆ ಕಾಣ್ತಾ ಇದೆ. ಆದರೆ ಸ್ಪಷ್ಟವಾಗಿ ಯಾರು ಯಾವ ಸ್ವರೂಪದಲ್ಲಿ ಯಾವಾಗ ಬದಲಾವಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಆದರೆ ಒಂದಂತೂ ವಿಚಾರ ಕಂಡು ಬರ್ತಾ ಇರುವಂಥದ್ದು, ಬದಲಾವಣೆ ಆಗೋದಿದೆ ಅನ್ನುವಂಥದ್ದು. ಆದರೆ ಹೀಗೆ ಬದಲಾವಣೆ ಆಗುವಂತಹ ವಿಚಾರಗಳು ನಡೀತಾ ಇದ್ದಂಥ ಸಂದರ್ಭದಲ್ಲೇ ಮುನ್ನೆಲೆಗೆ ಬಂದಂಥದ್ದು ಕೆ ಪಿ ಸಿ ಸಿ ಎಲ್ಗೆ ಅಧ್ಯಕ್ಷರು ಆಗ್ತಾರಾ ಅಂತ ಹೇಳಿ. ಕೆ ಪಿ ಸಿ ಸಿಗೆ ಯಾರು ಅಧ್ಯಕ್ಷರಾಗ್ತಾರೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿಯವ್ರನ್ನ ಅವರ ಹೆಸರು ಬಂತು. ಎಂ ಬಿ ಪಾಟೀಲ್ ಅವರಿಗೆ ಅವಕಾಶ ಕೊಡಬೇಕು, ಕೊಡಬಹುದು ಅನ್ನುವಂಥದ್ದು. ಹಾಗೆಯೇ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಇಲ್ಲಿರುವ ಕಾಮನ್ ಅಂಶ ಏನಂದರೆ, ಮೂವರು ಕೂಡ ಕರ್ನಾಟಕದ ಉತ್ತರ ಭಾಗದವರು, ಉತ್ತರ ಕರ್ನಾಟಕ ಭಾಗದವರು ಮೂವರು ಕೂಡ. ಎರಡನೇ ಅಂಶ ಇಲ್ಲಿ ಅಂತ ಹೇಳಿದರೆ, ಲಿಂಗಾಯತರಿಗೆ ಪ್ರಾತಿನಿಧ್ಯ ಕೊಡಬೇಕಾ ಅಥವಾ ದಲಿತ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕಾ ಅಂತೇಳಿ. ಇಲ್ಲಿ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆಯವರು, ಮಲ್ಲಿಕಾರ್ಜುನ ಖರ್ಗೆಯವರ ನಂತರ ಒಂದು ಅವಧಿಯಲ್ಲಿ ದೇಶಪಾಂಡೆಯವರು, ಆರ್ ವಿ ದೇಶಪಾಂಡೆಯವರೇನು ಅಧ್ಯಕ್ಷರಾಗಿ ಕೆಲಸ ಮಾಡಿದರು, ಅದಾದ ನಂತರದ ಅವಧಿಗಳಲ್ಲಿ ನೋಡಿದಾಗ ಮತ್ತೆ ದಲಿತರಿಗೆ 8 ವರ್ಷಗಳ ಕಾಲ ಸುದೀರ್ಘ ಕಾಲದವರೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಡಾಕ್ಟರ್ ಜಿ ಪರಮೇಶ್ವರ್. ಪರಮೇಶ್ವರ್ ಅವರ ನಂತರ ದಿನೇಶ್ ಗುಂಡೂರಾವ್, ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್. ಇಲ್ಲೆಲ್ಲೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವರು, ಎಸ್ ಟಿ ಸಮುದಾಯಕ್ಕೆ ಸೇರಿದಂಥವರು, ಆ ಎಸ್ ಟಿ ಸಮುದಾಯಕ್ಕೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿ ಸಿಕ್ಕಿಲ್ಲ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಒಪ್ಪಿಕೊಂಡ್ರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನು ನೀವು 2018ರಲ್ಲೂ ಕೂಡ ಗಮನಿಸಿದ್ದಿರಬಹುದು, ನಾನು ಮುಖ್ಯಮಂತ್ರಿ ಆಗಬಹುದಾದಂತಹ ವಿಚಾರ ಇನ್ನು 10 ವರ್ಷಗಳ ನಂತರ ಬರುತ್ತೆ. ಈ 10 ವರ್ಷಗಳು ಅನ್ನುವಂಥದ್ದು 2028ನ ಗುರಿಯಾಗಿಟ್ಕೊಂಡು ಅವ್ರು ಹೇಳ್ಕೊಂಡಿದ್ರು. ಹೀಗಾಗಿ ಈ 10 ವರ್ಷಗಳ ನಂತರ ಈಗ ಪಿ ಸಿ ಸಿ ಅಧ್ಯಕ್ಷತೆಯನ್ನು ತೆಗೆದುಕೊಂಡ್ರೆ ಆಗ ಅವರ ಕ್ಲೇಮ್ ಕೂಡ ಮುಖ್ಯಮಂತ್ರಿ ಗಾದಿಯ ಕಡೆಗೆ ಹತ್ತಿರ ಆಗುತ್ತೆ. ಹಾಗೆಯೇ ವಿಶೇಷವಾಗಿ ಎಂ ಬಿ ಪಾಟೀಲ್ರು ಯೋಚನೆ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವರ ನಂತರ ಲಿಂಗಾಯತ ಸಮುದಾಯಕ್ಕೆ ಇಡೀ ರಾಜ್ಯದಲ್ಲಿ ಯಾರಾದರೂ ಲಿಂಗಾಯತ ನಾಯಕರಿದ್ರೆ ಅದು ನಾನೇ ಅನ್ನುವಂತಹ ಮಾತನ್ನು ಎಂ ಬಿ ಪಾಟೀಲ್ರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಏನಿದೆ ಅಂದರೆ, ತಾನು ಮಾತ್ರನೇ ಲಿಂಗಾಯತ ಸಮುದಾಯದ ಪ್ರಾತಿನಿಧ್ಯದ ಒಬ್ಬ ದೊಡ್ಡ ನಾಯಕನಾಗ್ತೀನಿ, ಮತ್ತು ಕಾಂಗ್ರೆಸ್ನಲ್ಲಿ ಯಾವುದೇ ಸ್ವಾಮೀಜಿಗಳಿಗೆ ಮಾತಾಡ್ತಿರುವಾಗಲೂ ಕೂಡ ಮೊದಲ ಹೆಸರನ್ನು ತೆಗೆದುಕೊಳ್ಳುವಂಥದ್ದು ಎಂ ಬಿ ಪಾಟೀಲ್ರ ಹೆಸರನ್ನೇ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ ಎಂ ಬಿ ಪಾಟೀಲ್ರು, ಎಂ ಬಿ ಪಾಟೀಲ್ರ ವಿಚಾರದಲ್ಲಿ ಲಿಂಗಾಯತ ಧರ್ಮ ಒಡೆದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಏನೇ ಆರೋಪಗಳಿದ್ರು ಕೂಡ ಈಗ ಅದೇ ವೀರಶಿವ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಹೇಳ್ತಾ ಇದ್ದಾರೆ. ಇಲ್ಲ, ಎಂ ಬಿ ಪಾಟೀಲ್ರಿಗೆ ಕೊಡ್ಬೋದು ಅಥವಾ ಈಶ್ವರ್ ಖಂಡ್ರವ್ರಿಗೆ ಮಾಡ್ಬೋದು, ಇನ್ನು ಬೇರೆ ಬೇರೆಯವರ ಹೆಸರುಗಳನ್ನು ಹೇಳ್ತಾರೆ. ಹೀಗಾಗಿ ಎಂ ಬಿ ಪಾಟೀಲ್ರಿಗೆ ಹಿಂದೆಯೂ ಕೂಡ ಪಕ್ಷದ ಸಂಘಟನೆಯ ಬಗ್ಗೆ ಒಂದಿಷ್ಟು ಆಸಕ್ತಿ ಇತ್ತು. ಆದರೆ ಅವ್ರಿಗೆ ಮಂತ್ರಿಗಿರಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷತೆನೇ ಎರಡೂ ಕೂಡ ಜೊತೆಯಾಗಿ ಸಿಕ್ಕರೆ ನಾನು ನಡೆಸ್ಕೊಂಡು ಹೋಗೋಣ ಅನ್ನುವಂತಹ ಯೋಚನೆಯನ್ನು ಕೂಡ ಎಂ ಬಿ ಪಾಟೀಲ್ ಮಾಡ್ತಾ ಇರುವಂಥ ಇದೆ. ಆದರೆ ಎಂ ಬಿ ಪಾಟೀಲ್ ಲಿಂಗಾಯತರ ಒಳಗೂ ಕೂಡ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂಥವ್ರು. ಹೀಗಾಗಿ ಎಂ ಬಿ ಪಾಟೀಲರೇ ಇಲ್ಲಿ ಅಧ್ಯಕ್ಷತೆಯನ್ನು ತೆಗೆದುಕೊಳ್ತಾರೆ, ಅಧ್ಯಕ್ಷತೆಯಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರ ಅನ್ನುವಂಥ ವಿಚಾರ ಇದೆ. ಇನ್ನು ಈಶ್ವರ್ ಖಂಡ್ರೆ, ಈಶ್ವರ್ ಖಂಡ್ರೆ ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಮಾಡ್ತಾ ಇರುವಂಥವ್ರು. ಹೀಗಾಗಿ ಅವರಿಗೆ ಅವರದೇ ಆದಂತಹ ಲಿಂಗಾಯತ ಸಮುದಾಯದಲ್ಲಿ ಹಿಡಿತಾ ಇದೆ. ಈಶ್ವರ್ ಖಂಡ್ರೆಯವರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿಯೇ ನಡೆದಂಥ ಎಲೆಕ್ಷನ್ಗಳಲ್ಲಿ ಕರ್ನಾಟಕದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದ್ದು ಕೂಡ ಇದೆ. ಈಗ ಅವ್ರಿಗೆ ಒಂದು ಬಡ್ತಿ ಅಂದರೆ ಅಧ್ಯಕ್ಷ ಸ್ಥಾನದ ಬಡ್ತಿಯನ್ನು ಅವರು ಪಡ್ಕೊಳ್ತಾರೆ ಅಂತ ಹೇಳಿ. ಆದರೆ ಕಂಪೇರ್ ಟು ಎಂ ಬಿ ಪಾಟೀಲ್ಗೆ ಕಂಪೇರ್ ಮಾಡಿದಾಗ ಜೂನಿಯರ್ ಆಗ್ತಾರೆ ಅನ್ನೋಂಥ ವಿಚಾರವೂ ಬರುತ್ತೆ ಈಶ್ವರ್ ಖಂಡ್ರೆಯವ್ರ ವಿಚಾರ. ಆದರೆ ಈಶ್ವರ್ ಖಂಡ್ರೆಯವರಿಗೆ ಮಾತಿನ ಚಾಕಚಕ್ಯತೆಯೂ ಕೂಡ ಇದೆ, ಒಳ್ಳೆಯ ಭಾಷಣಕಾರ ಅವರು, ಹಾಗೆಯೇ ಲಿಂಗಾಯತ ಸಮುದಾಯದ ಮೇಲೆ ಒಳ್ಳೆಯ ಹಿಡಿತಾ ಇರುವಂಥವ್ರು.
ಬೀದರ್ನವರು ಅವರ ತಂದೆಯ ಬಳುವಳಿಯಾಗಿ ಲಿಂಗಾಯತ ಸಮುದಾಯದಲ್ಲಿ ಒಂದು ದೊಡ್ಡದಾದಂತಹ ಭೀಮಣ್ಣ ಖಂಡ್ರೆಯವರ ಮೂಲಕವಾಗಿ ಬಂದಿರುವಂತಹ ಒಂದು ಹೆಸರಿದೆ, ಒಂದು ಮನೆತನದ ಹೆಸರಿದೆ, ಹಾಗೆಯೇ ಲಿಂಗಾಯತ ಸಮುದಾಯದ ಮೇಲೆ ಹಿಡಿತಾ ಇದೆ. ಎಲ್ಲ ಕಾರಣಕ್ಕಾಗಿ ಈಶ್ವರ ಖಂಡ್ರೆಯವರ ಹೆಸರು ಕೂಡ ಈ ಒಂದು KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳಾಗಿರುವಂಥದ್ದು. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಒಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಹೆಂಗೆ ನಡೀತಾ ಇದೆ, ಎಲ್ಲಿಂದ ಶುರುವಾಯಿತು ಇದು? KPCC ಅಧ್ಯಕ್ಷರಾಗಿರುವಂಥ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿ ಸ್ಥಾನದ ವಿಚಾರದ ಮೂಲಕವಾಗಿ ಶುರು ಮಾಡಿದರು. ಮಂತ್ರಿಗಳು ಮಾತನಾಡೋಕ್ಕೆ ಶುರು ಮಾಡಿದರು. ಯಾರು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮಾತಾಡಿದರು, KN ರಾಜಣ್ಣ ಮಾತಾಡಿದರು, ಇನ್ನೂ ಹಲವರು ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದರು, ಬೇರೆ ಬೇರೆ ನಾಯಕರುಗಳು ಮಾತನಾಡೋಕ್ಕೆ ಶುರು ಮಾಡಿದರು. ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿಸಬೇಕು, ಬೇರೆ ಬೇರೆ ಸಮುದಾಯದವರಿಗೆ ಕೊಡಬೇಕು, ಜಾತಿಗೊಂದು ಕೊಡಬೇಕು ಅನ್ನೋಂತಹ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನೋಂಥದ್ದನ್ನು ಶುರು ಮಾಡಿದರು. ಇದರ ಪ್ರಕಾರವಾಗಿ ನಡೀತು. ಅದಾದ ನಂತರ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ಸ್ವಾಮೀಜಿಯವರ ಎಂಟ್ರಿ ನಂತರ ಈ ಕಡೆ DK ಶಿವಕುಮಾರ್ ಅವರ ಬಣದಿಂದ ಕೂಡ ಬರೋಕ್ಕೆ ಶುರು ಆಯಿತು. ಇಲ್ಲೆಲ್ಲ ಮುಖ್ಯಮಂತ್ರಿನೇ ಮಾಡಬೇಕು, ಶಿವಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ. ಯಾವಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ವಿಚಾರ ಪ್ರಸ್ತಾಪ ಆಗಕ್ಕೆ ಶುರು ಆಯಿತು. ಲಿಂಗಾಯತ ಸಮುದಾಯ ಹೇಳೋಕ್ಕೆ ಶುರು ಮಾಡ್ತು, ಇಲ್ಲೆಲ್ಲ ಲಿಂಗಾಯತ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ನೋದನ್ನು ಹೇಳ್ತಾ ಹೋದರು. ಯಾವಾಗ ಇವೆಲ್ಲವೂ ಕೂಡ ನಡೀತಾ ಇರುವಾಗ ಬಹುಶಃ ಸಿದ್ದರಾಮಯ್ಯವರು ಆರಾಮಾಗಿರ್ಬೋದು. ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಾಗ ಮತ್ತೊಬ್ಬರು ಕೂಡ ಹೇಳ್ತಾ ಇದ್ದಾರೆ, ಹಾಗಾಗಿ ನನ್ನ ಸೀಟು ಸೇಫ್ ಆಗ್ತಿದೆ ಅಂತ. ಅದು ಕನ್ಫರ್ಮ್ ಆಗುವಂಥ ರೀತಿಯಲ್ಲಿ ದೆಹಲಿಗೆ ಹೋಗಿ DK ಶಿವಕುಮಾರ್ ವಾಪಸ್ ಬರೋ ಹೊತ್ತಿಗೆ ಚರ್ಚೆಯ ಮಾರ್ಗನೇ ಬದಲಾಗಿದೆ. KPCC ಅಧ್ಯಕ್ಷರೇ ಬದಲಾಗ್ತಾರಂತೆ. ಮೊದಲಿಗೆ ಒಬ್ಬರೇ DCM ಮುಂದುವರಿತಾರಂತೆ, ಆದರೆ KPCC ಅಧ್ಯಕ್ಷರು ಬದಲಾಗ್ತಾರಂತೆ ಅಂತ ಹೇಳಿ. ಇದು ಈಗ ಸದ್ಯಕ್ಕೆ ಎಲ್ಲಿವರೆಗೆ ಹೋಗುತ್ತೆ, ಯಾವ ಸ್ವರೂಪದಲ್ಲಿ ಆಗುತ್ತೆ ಅಂತ ನೋಡಬೇಕಾಗಿದೆ. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.